ಬಸವರಾಜ ಬೊಮ್ಮಾಯಿಯವರು ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಪ್ರಮುಖವಾಗಿ ಪ್ರಾಥಮಿಕವಾಗಿ ಅವರ ಉದ್ದೇಶ ಏನು ಅಂದರೆ ಮೀಸಲಾತಿಯನ್ನು ರದ್ದುಗೊಳಿಸಲಿಕ್ಕೆ ಏನೇನು ಕ್ರಮ ಮಾಡಬೇಕು ಅದನ್ನೆಲ್ಲ ಅದರಲ್ಲಿ ಭಾಳಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿ ಮೀಸಲಾತಿಯನ್ನೇ ರದ್ದುಗೊಳಿಸ್ತಕ್ಕಂಥ ಹುನ್ನಾರ ಇದು. ಬೇರೆ ಯಾವುದೂ ಇಲ್ಲ. ಮೀಸಲಾತಿ ಮೀಸಲಾತಿ ರದ್ದುಗೊಳಿಸ್ಲಿಕ್ಕೆ ಮಾಡ್ತಾರೆ. ಮತ್ತು 4% ಸಂಪೂರ್ಣ ಮೀಸಲಾತಿ ರದ್ದು ಮಾಡಲಿಕ್ಕೆ, ಯಾಕಂದರೆ ತಾವು ಧೈರ್ಯ ಇದ್ದರೆ ನಾಳೆ ಬರೀತೀನಿ ಅಂದರೆ ನಾನು ಹೇಳ್ತೀನಿ. 2015ರಲ್ಲಿ RSSನ ಸರಸಂಚಾಲಕರಾದ ಮೋಹನ್ ಭಾಗವತ್ರ ಅವರು ಬಿಹಾರಲ್ಲಿ ಹೋಗಿ ಹೇಳಿದರು, ನಾವು ಅಧಿಕಾರಕ್ಕೆ ಬಂದರೆ ಮೀಸಲಾತಿ ತೆಗಿತೀವಿ ಅಂತ ಹೇಳಿ. ಲಾಲು ಪ್ರಸಾದ್ ಅವರು ಒಬ್ಬರೇ ಹೋರಾಟ ಮಾಡಿದ್ರು, BJP ಸೋಲ್ಬೇಕಾಯಿತು ಬಿಹಾರಲ್ಲಿ. ಅದಲ್ಲದೆ ಜೋಶಿ ಅವರು ಮೊನ್ನೆ ಸಹ ಹೇಳಿದ್ದಾರೆ, ಈ ಸಂವಿಧಾನದಲ್ಲಿ ನಾವು ಸರ್ಕಾರ ಈ ದೇಶ ನಡೆಸಲಿಕ್ಕಾಗೋದಿಲ್ಲ ಅಂತ ಹೇಳಿ. ಆದರೆ ಭಾರತೀಯ ಜನತಾ ಪಾರ್ಟಿಯ ಸೂತ್ರಧಾರರಾಗಿರ್ತಕ್ಕಂಥವ್ರು ಏನೇನು ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ನೋಡಿದಾಗ, ಅದಕ್ಕೂ ಇದಕ್ಕೂ ಹೋಲಿಸಿದಾಗ ಇವರು ಬೇರೆ ಕೇವಲ ಪಾತ್ರಧಾರಿಗಳು. ಆ ಸೂತ್ರಧಾರಿಗಳು ಏನೇನು ಹೇಳ್ತಾರೆ ಅದನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಮೀಸಲಾತಿ ವಿರೋಧ ನೀತಿ ಇದು. ಮತ್ತು 4% ಮೈನಾರಿಟಿಗಳನ್ನ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ, ಬ್ಯಾಕ್ವರ್ಡ್ ಕಾಸ್ಟ್ ಕಮಿಷನ್ ಅಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಬಂದಾಗ ಅದರಲ್ಲಿ ಮುಸ್ಲಿಮರು, ಕ್ರೈಸ್ಟ್ರು, ಜೈನರು, ಬುದ್ಧರು ಎಲ್ಲರೂ ಬರ್ತಾರೆ. ಇಟ್ಸ್ ನಾಟ್ ಎ ಕಾಸ್ಟ್, ಇಟ್ಸ್ ಎ ಕ್ಲಾಸ್. ಅವರೆಲ್ರಿಗೂ ಸಹ ಅನ್ವಯ ಆಗುತ್ತೆ. ಇವರು 4%ಕ್ಕಿಂತ EWSಲ್ಲಿ ಕೊಡಲಿಕ್ಕೆ ಇವರೇನಾದರೂ ಪುನಃ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಅದು ರಿಪೋರ್ಟ್ ಕೊಡಬೇಕು. ಈಗ 9th ಶೆಡ್ಯೂಲಲ್ಲಿ ಆಗ್ತೀನಿ ಅಂತ ಅವ್ರಿಗೆ ಹೇಳಿ, ನಾನು ಅದು ವಿಧಾನ ಪರಿಷತ್ತಿನಲ್ಲಿ ಸಹ ನಾನು ಹೇಳಿದೆ, ನೀವು 9th ಶೆಡ್ಯೂಲಲ್ಲಿ ಹಾಕಬೇಕಂದ್ರೆ ಅದನ್ನು ವಿಧಾನ ಪರಿಷತ್ತಿನ ವಿಧಾನಸೌಧದಲ್ಲಿ 31C ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ 31C ಅಡಿನಲ್ಲಿ ಅದು ಚರ್ಚೆ ಮಾಡಿ ಯುನಾನಿಮಸ್ ರೆಸೊಲ್ಯೂಷನ್ ಪಾರ್ಲಿಮೆಂಟಿಗೆ ನಾವು ಕಳಿಸಬೇಕಾಗಿದೆ. ಹೋಮ್ ಮಿನಿಸ್ಟ್ರಿಗೆ ಕಳಿಸಿ ಅದು ಪಾರ್ಲಿಮೆಂಟ್ ಚರ್ಚೆಯಾಗಿ ಆಮೇಲೆ ರಾಷ್ಟ್ರಪತಿ ಸಹಿ ಬೀಳುತ್ತೆ. ಇವರು ಆ 31Cನಲ್ಲಿ ಮಾಡಲಿಲ್ಲ ಅದನ್ನು ನಾವು ಗಮನಕ್ಕೆ ತಂದ್ರೂ ಸಹ ಇಲ್ಲ ಇಲ್ಲ ನಾವು ಅದು ಬಂದಾಗ ನೋಡ್ಕೋತೀವಿ ಪಾರ್ಲಿಮೆಂಟ್ಗೆ ಕಳಿಸ್ತೀವಿ ಅಂತ. ಪಾರ್ಲಿಮೆಂಟ್ನಲ್ಲಿ ಅಡಚಣೆ ಆಗುತ್ತೆ ಅನ್ನೋದು ಎಲ್ರಿಗೂ ಸಹ ಗೊತ್ತು. ತಮಿಳ್ನಾಡಲ್ಲಿ 69% ಅವರು 9th ಶೆಡ್ಯೂಲ್ಗೆ ಹಾಕಿ, ಆಗ ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿದ್ದರು, PV ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿದ್ದರು, ಶಂಕರ್ ದಯಾಳ್ ಶರ್ಮಾ ರಾಷ್ಟ್ರಪತಿ ಆಗಿದ್ದರು, ಆರಾಮಾಗಿ 94ರಲ್ಲಿ 69% ರಿಸರ್ವೇಷನ್ ಸಿಕ್ತು. ಇವರು ಅದನ್ನು ಯಾಕೆ ಮಾಡಲಿಲ್ಲ? ಇದು ಕೇವಲ ಕಣ್ಣು ಮೊಸಳೆ ಕಣ್ಣೀರು ಆಗ್ತಕ್ಕಂಥದ್ದು ಹಿಂದುಳಿದ ವರ್ಗದವ್ರಿಗೆ, ಅಲ್ಪಸಂಖ್ಯಾತರಿಗೆ ಅಥವಾ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬರ್ಗೆ ಮಾಡ್ತೀವಿ ಅಂತ ಹೇಳಿ. ಕೇವಲ ಮೊಸಳೆ ಕಣ್ಣೀರು ಮತ್ತು ಮೀಸಲಾತಿಯನ್ನೇ ಬುಡಮೇಲು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಇದು ಮೊದಲು ಮೂಗಿಗೆ ತುಪ್ಪ ಹಚ್ತಾ ಇದ್ರು, ಈಗ ತಲೆ ಮೇಲೆ ಹಚ್ಚಿದ್ದಾರೆ. ಮೊದಲು ಮೂಗಿಗೆ ತುಪ್ಪ ಹಚ್ಚಿದ್ರೆ ವಾಸನೆ ಆದರೂ ಬರೋದು, ತುಪ್ಪ ಇದು ಬೆಣ್ಣೆ ಅಂತ ತಲೆ ಮೇಲೆ ಹಚ್ಚಿದ್ದಾರೆ. ತಲೆ ಚೆನ್ನಾಗಿ ಬಾಚಿಕೊಳ್ಳಿ ಅಂತ, ಇಲ್ಲಾಂದರೆ ತಲೆ ಉದುರೋಗುತ್ತೆ ಅಂತ.